ಸಮಯ ಆಕೆ ಸ್ವಾಗತ ನಾನು ರಮ್ಯಾ ರೈಲ್ವೆ ಹಳಿಯ ಮೇಲೆ ಅನುಮಾನಸ್ಪದ ರೀತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಲ್ಲಿ ನಡೆದಿದೆ ಸದ್ಯ ಮೃತ ಮಹಿಳೆಯ ಕುಟುಂಬಸ್ಥರು ಗಂಡನ ಮನೆಯವರು ವರದಕ್ಷಿಣೆ ಕಿರುಕುಳವನ್ನು ನೀಡಿ ಕೊಲೆ ಮಾಡಿದ್ದಾರೆ ಎಂದು ಆರೋಪವನ್ನು ಮಾಡಿದ್ದಾರೆ ಇನ್ನು ಮೃತ ಮಹಿಳೆ ನಡವತ್ತಿ ಗ್ರಾಮದ ಭಾವನ ಅಂತ ತಿಳಿದು ಬಂದಿತ್ತು ಏಕೆಯನ್ನ ಕಳೆದ 6 ತಿಂಗಳ ಹಿಂದೆ ಆಲಪನಹಳ್ಳಿ ಗ್ರಾಮದ ಗಜೇಂದ್ರ ಎಂಬುವವನಿಗೆ ನೀಡಿ ಮದುವೆಯನ್ನ ಮಾಡಿಕೊಡಲಾಗಿತ್ತು ಆದರೆ ಮದುವೆಯಾದ ದಿನ ಇಂದಲೂ ಸಹ ಗಂಡ ಹೆಂಡತಿ ಸೇರಿದಂತೆ ಕುಟುಂಬದವರು ವರದಕ್ಷಿಣೆಯನ್ನ ಕಿರುಕುಳವನ್ನ ನೀಡತಾಯಿತು ಭಾವನಾಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿ ಹಲ್ಲೆಗೈದು ಕೊರಲೂರು ದೇವನಗೊಂಡಿ ರೈಲ್ವೆ ಹಳಿಯ ಶವವನ್ನ ಹಾಕಿದ್ದಾರೆ ಬಳಿಕ ಹೊಸಕೋಟೆ ಠಾಣೆಯಲ್ಲಿ ಮಹಿಳೆ ಕಾಣೆಯಾಗಿದ್ದಾಳೆ ಎಂದು ಗಂಟನ ಮನೆಯವರು ದೂರನ ದಾಖಲು ಮಾಡಿದ್ದಾರೆ ಎಂದು ಮಹಿಳೆಯ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ ಇದೇ ವೇಳೆ ಹೊಸಕೋಟೆ ಪೊಲೀಸ್ ಠಾಣೆಯ ಮುಂಭಾಗ ಮೃತ ಮಹಿಳೆ ಕುಟುಂಬಸ್ಥರು ಘಟನೆ ಬಗ್ಗೆ ಸಮಗ್ರ ತನಿಖೆಯನ್ನ ನಡೆಸುವಂತೆ ಪ್ರತಿಭಟನೆ ಕೂಡ ನಡೆಸಿದ್ರು ಚಾಮರಾಜನಗರ ಜಿಲ್ಲೆಯಲ್ಲಿ ಅಪರೂಪದ ಚಿಪ್ಪು ಹಂದಿ ಕಾಣಿಸಿಕೊಂಡಿತು ಇದನ್ನು ಕಂಡ ಸ್ಥಳೀಯರು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅರಣ್ಯ ಇಲಾಖೆ ಸಹಾಯದಿಂದ ರಕ್ಷಣೆಯನ್ನ ಮಾಡಿದ್ದಾರೆ ಅಂತ ಹಾಗೆ ಚಾಮರಾಜನಗರ ತಾಲೂಕಿನ ಮಂಗಲ ಗ್ರಾಮದಲ್ಲಿ ಚಿಪ್ಪು ಹಂದಿ ಪತ್ತೆಯಾಗಿತ್ತು ರಕ್ಷಣೆ ಕೂಡ ಮಾಡಲಾಗಿದೆ ಸದ್ಯ ಮಂಗಲ ಗ್ರಾಮದ ಮಹೇಶ್ ಅವರ ಬಾಳೆ ತೋಟದಲ್ಲಿ ಈ ಅಪರೂಪದ ಚಿಪ್ಪು ಹಂದಿ ಕಾಣಿಸಿಕೊಂಡಿತು ಇದನ್ನು ಕಂಡ ಸ್ಥಳೀಯರು ಒಂದು ಕ್ಷಣ ಆಶ್ಚರ್ಯಗೊಂಡಿದ್ದಾರೆ ನಂತರ ಅದಕ್ಕೆ ಯಾವುದೇ ರೀತಿಯ ತೊಂದರೆ ನೀಡದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಹಿಡಿದುಕೊಟ್ಟಿದ್ದಾರೆ ಇನ್ನು ಚಿಪ್ಪು ಹಂದಿ ಕಂಡ ತಕ್ಷಣ ತೋಟದ ಮಾಲೀಕ ಮಹೇಶ್ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ತಕ್ಷಣವೇ ಸ್ಥಳಕ್ಕೆ ಬಂದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಅಪರೂಪದ ಚಿಪ್ಪು ಹಂದಿಯನ್ನು ರಕ್ಷಣೆ ಮಾಡಿದ್ದಾರೆ ಸೆರೆ ಹಿಡಿದ ಬಳಿಕ ಚಿಪ್ಪು ಹಂದಿಯನ್ನು ಕಾಡಿಗೆ ಬಿಟ್ಟಿದ್ದಾರೆ ಗಾಂಜಾ ಮಾರಾಟ ಮಾಡುವವರು ಮತ್ತು ಗಾಂಜಾ ಸೇವಿಸುವವರ ಮೇಲೆ ಉಡುಪಿ ಪೊಲೀಸರು ಹದಿನ ಕಣ್ಣನ್ನ ಇಟ್ಟಿದ್ದಾರೆ ಸತ್ಯ ಚೆಕ್ ಪೋಸ್ಟ್ ನಗರ ಪ್ರದೇಶ ತಾಲೂಕು ಜಿಲ್ಲಾ ಗಡಿಯಲ್ಲಿ ಹೆಚ್ಚು ಹೆಚ್ಚು ತಪಾಸಣೆಯನ್ನ ಮಾಡುತ್ತಾ ಇದ್ದಾರೆ ಇನ್ನು ವಾಹನಗಳ ತಪಾಸಣೆ ಮಾಡುವ ಜೊತೆಗೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವವರ ವಿರುದ್ಧ ಕೂಡ ಕೇಸ್ಗಳನ್ನು ದಾಖಲಿಸುತ್ತಾ ಇದ್ದು ಎಸ್ಪಿ ವಿಷ್ಣುವರ್ಧನ್ ಎಎಸ್ಪಿ ಕುಮಾರಚಂದ್ರ ಖುದಾಕಿ ಫೀಲ್ಡ್ಗೆ ಇಳಿದಿದ್ದಾರೆ ಇನ್ನು ಕರ್ಕಶವಾಗಿ ಶಬ್ದ ಮಾಡುತ್ತಾ ದಡಬಡ ಅಂತ ಓಡಾಡುವಂತಹ ಬುಲೆಟ್ಗಳಿಗೆ ಫೈನ್ ಅನ್ನು ಹಾಕಿದ್ದಾರೆ ಕಣ್ಣು ಏನೋ ಕೊರೆಯಿಸುವ ನೀಲಿ ಲೈಟ್ಗಳು ಹೆಡ್ಲೈಟ್ನ ಪಕ್ಕದಲ್ಲಿ ಇರಿಟೇಷನ್ ಮಾಡುವ ನೀಲಿ ಬಣ್ಣದ ಎಎಲ್ಇಡಿ ಲೈಟ್ಗಳನ್ನು ಅಳವಡಿಸಿರುವಂತಹ ಸವಾರರಿಗೆ ದಂಡವನ್ನು ಹಾಕಿದ್ದಾರೆ ಇದೇ ವೇಳೆ 2 ಗಂಟೆಯಲ್ಲಿ ಸುಮಾರು 70 ಕೇಸ್ಗಳನ್ನು ದಾಖಲಿಸಿ ಟ್ರಾಫಿಕ್ ಪೊಲೀಸರು 40,000 ಫೈನ್ ಅನ್ನು ವಸೂಲಿ ಮಾಡಿದ್ದಾರೆ ಈ ನಡುವೆ ಟ್ರಾಫಿಕ್ ಹಾಗೂ ಮೋಟಾರು ಕಾಯ್ದೆಗಳನ್ನು ಉಲ್ಲಂಘಿಸಿದಂತಹ ಸುಮಾರು 25 ಕೇಸ್ಗಳು ದಾಖಲಾಗಿದ್ದು 15,000ದಷ್ಟು ದಂಡವನ್ನ ಉಡುಪಿ ನಗರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇನ್ನು ಇನ್ನೆರಡು ದಿನದಲ್ಲಿ ಡ್ರಗ್ ಪೆಡ್ಲರ್ ಪರೇಡ್ ಅನ್ನು ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾದಕ ದ್ರವ್ಯ ಮಾರಾಟ ಟ್ರಾಫಿಕ್ ರೂಲ್ಸ್ ಬ್ರೇಕ್ ವಿರುದ್ಧ ಜಾಗೃತಿಯನ್ನ ಮೂಡಿಸಿ ದಂಡ ಹಾಕುವುದಾಗಿ ಎಸ್ಪಿ ವಿಷ್ಣುವರ್ಧನ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸರ್ ಇಲ್ಲಿ ಮಾತ್ರನೇ ಕಾರ್ಕಳ ಹಾಕೊಂಡು ಹೋಗ್ತಾರೆ ಅಲ್ಲ ವಿ ಆರ್ ಡೂಯಿಂಗ್ ಫೇಸ್ ಬೈ ಫೇಸ್ ಮಾಡ್ತಾ ಇದ್ದೀವಿ ಸೊ ಉಡುಪಿಯಲ್ಲಿ ಮಾಡ್ತಾ ಉಡುಪಿಯಲ್ಲಿ ಮಾಡ್ತೀರಿ ನೆಕ್ಸ್ಟ್ ಕಾರ್ಕಳಲ್ಲಿ ಮಾಡ್ತೀರಿ ಇಲ್ಲಪ್ಪ ಗಾಂಜದ ವಿರುದ್ಧ ಯಾವತ್ತು ಆ್ಯಕ್ಷನ್ ನಾನು ಹೋಗಿರೋದು ನಾವು ಕೇಸ್ ಮಾಡ್ತಾ ಇದ್ವಿ ಪ್ಲಸ್ ಅಲಾಂಗ್ ವಿತ್ ರೌಲ್ ಸೈನ್ಸ್ ಇನ್ಫಾರ್ಮೇಷನ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ವಿ ಪ್ರಯತ್ನ ಮಾಡ್ತಾ ಇದ್ವಿ ಇಲ್ಲಿ ಚೆಕಪ್ ಎಲ್ಲ ಮಾಡ್ತಾ ಇದ್ದೀವಿ ರ್ಯಾಂಡಮ್ ಚೆಕ್ ಮಾಡ್ತಾ ಇದ್ವಿ ಅದು ಒಂದು ಉದ್ದೇಶನೇ ಇನ್ ಆರ್ಡರ್ ಟು ಸಿ ಇದ್ದಾರೆ ಎನಿ ಕ್ಯಾರಿಯರ್ಸ್ ಬಿಕಾಸ್ ಕ್ಯಾರಿಯರ್ಸ್ ಕೆನ್ ಗೋ ಇನ್ ಯೂನಿಫಾರ್ಮ್ ಸೊ ರ್ಯಾಂಡಮ್ ಆಗಿಲ್ಲ ವೆಹಿಕಲ್ ಚೆಕ್ ಮಾಡೋದ್ರಿಂದ ಅಟ್ಲೀಸ್ಟ್ ನಮಗೇನೆ ಸಿಗ್ಬೋದ ಅಂತ ಒಂದು ಇದನ್ನ ಚೆಕ್ ಮಾಡ್ತಾ ಇದ್ದೀವಿ
ಸ್ಟೇಟಲ್ಲಿ ಆಗ್ತಿರೋ ಡೆವಲಪ್ಮೆಂಟಿಗೆ ನಮ್ಮ ಲಿಂಕ್ಗಳು ಏನಾದರೂ ಇದೆಯಾ ಸರ್? ಆ ಥರ ಏನಾದರೂ ಇದೆಯಾ? ಉಡುಪಿ ಕೋಸ್ಟಲ್ ಏರಿಯಾ ಆ ಥರ ಏನಾದರೂ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಸರ್. ಟಿಂಟ್ ಗ್ಲಾಸ್ ಅಳವಡಿಸಿಕೊಳ್ಳೋದು ಕೂಡ ಈ ಗಾಂಜನ ಸಾಗಾಟದ ಒಂದು ಇದೆ ಅಂತ ಅನುಮಾನ ಮೇರೆಗೆ ಮಾಡ್ತಿದ್ದೀರಾ, ತಪಾಸಣೆ ಮಾಡ್ತಿದ್ದೀರಾ ಹೇಗೆ? ಇಲ್ಲ, ಟಿಂಟ್ ಗ್ಲಾಸ್ ಹಾಕಿಡಬಾರ್ದಂಥ ಟ್ರಾಫಿಕ್ ವೈಲೇಷನ್ ಇಟ್ಸ್ ಒನ್ ಆಫ್ ದ ಟ್ರಾಫಿಕ್ ವೈಲೇಷನ್. ಅದ್ರ ಜೊತೆಗೆ ಇದನ್ನು ನಾವು ಚೆಕ್ ಮಾಡ್ತೇವೆ. ಈಗ ಸಾಗಾಟ ಸೇವನೆ ಅದು ಚೆಕ್ ಮಾಡಲಿಕ್ಕಾಗಲ್ಲ, ಅದು ಚೆಕ್ ಮಾಡಿ ಅದು ಮೆಡಿಕಲ್ ಮಾಡಬೇಕಾಗುತ್ತೆ. ಈಗ ಕನ್ಸಂಪ್ಷನ್ ಮೆಡಿಕಲ್ ಮಾಡಬೇಕಾಗುತ್ತೆ. ಈ ತಿಂಗಳಲ್ಲಿ ಎಷ್ಟಾಗಿದೆ ಸರ್ ಏನಾದ್ರು ಲೆಕ್ಕ ಇದೆ? ಈ ಸೆಪ್ಟೆಂಬರ್ ಡೇಟ್ ಅನ್ನೋದಿಲ್ಲ, ಡೇಟ್ ಅನ್ನೋ ರೆಡಿ ಮಾಡಿ ನಾನು ಆಮೇಲೆ ಕೊಡ್ತೀನಿ ನಿಮಗೆ ಡಿ ಸಿ ಆಗುತ್ತೆ ಸರ್. ಈಗ ಒಂದು ಎಷ್ಟು ಕೇಸ್ ಅಂತ ಹೇಳಿ ಇವತ್ತಾಗುತ್ತೆ ಎಷ್ಟು ಕೇಸ್ ಆಗಿದೆ ನಮಗೆ ಕಾದಕ್ಕೆ? ಇವಿಷ್ಟು ವೀಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.